KSRTC Student Bus Pass 2023-24 Degree Student के application सलिसो विधाना अर्जी सलिसो बेखादा दाखलेगलो कॉलेज निंदा पढ़े पाम आधार कार्ड मोबाइल नंबर कास्ट एंड इनकम सर्टिफिकेट SC ST विद्यार्थी मात्र UCS नंबर कॉलेज निंदा पढ़े पाम मतो आधार कार्ड मतो कास्ट एंड इनकम सर्टिफिकेट इवनु स्कैन माडि PDF नल्लि इट्टिकोळ्ळतक्कद्दु अर्जी सलिसो वेबसाइट विलासवु https://sevasindhu.karnataka.gov.in बार लिंक अनु ई विडियोद डिस्क्रिप्शन बॉक्स नल्लि नीडलागिदे गूगल गे होगी sevasindhu.karnataka.gov.in वेबसाइट अनु ओपन माडि नंतर ई केळगे ಕಾಣುತ್ತಿರುವಂತ ವಿದ್ಯಾರ್ಥಿ ಬಸ್ ಪಾಸ್ ವಿಳಾಸದ ಮೇಲೆ ಕ್ಲಿಕ್ ಮಾಡಿ ನಂತರ ವೆಬ್ಸೈಟ್ ಓಪನ್ ಆಗುತ್ತದೆ ಅಲ್ಲಿ ಲಾಗಿನ್ ಐಡಿ ಇದ್ದಲ್ಲಿ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ಮೊಬೈಲ್ ನಂಬರ್ ನಮೂದಿಸಿದ ನಂತರ OTP ನಿಮ್ಮ ಮೊಬೈಲ್ ಗೆ ಬರುತ್ತದೆ ಆ OTP ಅನ್ನು OTP ಅಥವಾ ಪಾಸ್ವರ್ಡ್ ಅನ್ನು ಬಾರ್ ನಲ್ಲಿ ಟೈಪ್ ಮಾಡಬೇಕು ನಂತರ ಇಲ್ಲಿ ಕಾಣುವಂತ ಕ್ಯಾಪ್ಚಾವನ್ನು ಈ ಕೆಳಗಿನ ಕ್ಯಾಪ್ಚಾ ಬಾಕ್ಸ್ ನಲ್ಲಿ ಎಂಟರ್ ಮಾಡಬೇಕು अंतर लॉगिन में क्लिक वेबसाइट ऑन आगे इले अप्लाई ऑल सर्विसेस में क्लिक नंतर 5ने ऑप्शन NWKRTC इदर में क्लिक मेले इंडियन सिटीजन कर्नाटक आधार कार्ड नंबर इले एंटर माडबेकु नंतर एग्री अन्नो बटन में क्लिक माडबेकु निम्म रजिस्टर्ड मोबाइल नंबर गे OTP बर्तदे आ OTP अन्नु एंटर OTP ई बॉक्स नल्लि एंटर ಮಾಡಬೇಕು ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೊಬೈಲ್ ನಂಬರ್ ಕೋರ್ಸ್ ಕ್ಯಾಟಗರಿ ಅಂಡ್ ಕೋರ್ಸ್ ಅನ್ನು ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಿವರ ಕೆಳಗಡೆ ಕಾಣುತ್ತದೆ ಇಲ್ಲಿ ಜೆಂಡರ್ ಡೇಟ್ ಆಫ್ ಬರ್ತ್ ಏಜ್ ಅಡ್ರೆಸ್ ಅಂಡ್ ಕ್ಯಾಟಗರಿಯನ್ನು ಮೆನ್ಷನ್ ಮಾಡಬೇಕು ನಂತರ ಈ ಕೆಳಗಡೆ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಆ ವಿವರಗಳು ಅಂತ ಕೇಳುತ್ತದೆ ಇಲ್ಲಿ USMS ನಂಬರ್ ಅನ್ನು ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಕಾಣುವಂತ ಎಲ್ಲಾ ಡೀಟೇಲ್ಸ್ ಆಟೋಮ್ಯಾಟಿಕಲಿ ಫಿಲ್ ಆಗುತ್ತದೆ ನಂತರ ರೂಟ್ ಮಾರ್ಗದ ವಿವರಗಳನ್ನು ಈ ಕೆಳಗಂತೆ ಭರ್ತಿ ಮಾಡಬೇಕು ನಂತರ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕಾಲೇಜಿಂದ ಪಡೆದಂತ ಅಪ್ಲಿಕೇಶನ್ ಫಾರ್ಮ್ ಆಧಾರ್ ನಂಬರ್ ಅನ್ನು PDF ಫಾರ್ಮೆಟ್ ಅಲ್ಲಿ ಏನು ಸಿದ್ಧಪಡಿಸಿಕೊಂಡಿರ್ತೀವಿ ಅದನ್ನ ಅಪ್ಲೋಡ್ ಮಾಡಬೇಕು ನಂತರ ಸೇವ್ ನೆಕ್ಸ್ಟ್ ಅಂಡ್ ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಕ್ನಾಲೇಜ್ಮೆಂಟ್ ಸಿಗುತ್ತದೆ